ನಾನು ಎತ್ತಿನ ಅಂತ ಬೇರೆ ಕೈಲೇ ಮಾಡಿ ಮಾಡಿ ತಿನ್ನಬೇಕು. ಮಸಾಲೆ ಬೇರೆ ಹಾಕಿದ್ರೇನು ಒಲೆ ಹಚ್ಚಿ ನಾವಲ್ವಾ. ಹಾಯ್ ಹಲೋ ಎಲ್ಲ ಕನ್ನಡ ಮಾತಾಡ್ತಕ್ಕಂಥ ಕನ್ನಡ ಬೆಳೆಸ್ತಕ್ಕಂಥ ನಮ್ಮ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ಆ್ಯಕ್ಚುಲಿ ನೆಕ್ಸ್ಟ್ ಡಿಶ್ಗೆ ಒಂದು ಲೊಕೇಶನ್ ಚೇಂಜ್ ಮಾಡೋಣ ಅನಿಸ್ತಾ ಇತ್ತು. ಒಂದೇ ಲೊಕೇಶನಲ್ಲಿ ಮಾಡಿ 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 ಬೇಜಾರಾಗಿಬಿಟ್ಟಿತ್ತು. ಸೊ ಅದಕ್ಕೆ ಲೊಕೇಶನ್ ಚೇಂಜ್ ಮಾಡಿ ನಾನು ಫಿಶ್ ರೂಮ್ ಬಿಟ್ಟಿದ್ದೀವಿ. ಈಗ ಬ್ಯಾಕ್ ಗ್ರೌಂಡಲ್ಲಿ ನಮ್ಮ ಫಿಶ್ ಇದೈತೆ, ಒಂದೇ ಕಡೆ ಬಂದು ನಮ್ಮ ಫಿಶ್ ಇದೈತೆ. ಸೊ ಯಾಕೆ ಫಿಶ್ಶು ಇವಾಗ ಬಂತು ಅಂದರೆ ಕಾನ್ಸೆಪ್ಟು, ನಾವು ಇವಾಗ ಮಾಡ್ತಾ ಇರೋದು ನೀಲಗಿರಿ ಫಿಶ್ ಫ್ರೈ. ಸೊ ಅದಕ್ಕೆ ಫಿಶ್ ಹಿಂದ್ಗಡೆ ಫಿಶ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ತೋರಿಸೋಕ್ಕೋಸ್ಕರ ಮಾಡೋಣ. ಓಕೆ ಬನ್ನಿ ಮಾಡೋಣ. ವೆಲ್ಕಮ್ ಬ್ಯಾಕ್. ಮತ್ತೆ ಬಂದಿದ್ರು ಮತ್ತೆ ಈಗ ಫಿಶ್ ಮಾಡ್ತಾ ಇದೀವಿ. ಫಿಶ್ ಬಂದ್ಬಿಟ್ಟು ಆ್ಯಕ್ಚುಲಿ 4 to 4 ಅಂದರೆ ನಾವು ಫ್ಲಿಪ್ ಮಾಡೋಕ್ಕಿಂತ ಮುಂಚೆ ಒಂದು 4 ಮಿನಿಟ್ಸ್, ಫ್ಲಿಪ್ ಮಾಡಿದ್ಮೇಲೆ ಒಂದು 4 ಮಿನಿಟ್ಸ್ ಅಷ್ಟೇ ಬೇಕ್ ಮಾಡಬೇಕು. ಅದಿಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ. ಜಾಸ್ತಿ ಚಿಕನ್ ಮಾಡಿದಷ್ಟು ನಾವು ಇದು ಮಾಡೋಂಗಿಲ್ಲ. ನೀವು ಏನಾದರೂ ನೀವು ಚಿಕನ್ ವೀಡಿಯೋ ಮಾಡಿದ್ದು ಇದು ಲಾಸ್ಟ್ ವೀಡಿಯೋ, ಆ್ಯಕ್ಚುಲಿ ಪಾರ್ಟ್ 1 ವೀಡಿಯೋ ನೀವು ನೋಡಿಲ್ಲ ಅಂದರೆ ಖಂಡಿತ ನೋಡಬೇಕು. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಓಕೆ, ಈಗಾಗ ನಾವು ಪ್ಯಾಕೆಟ್ ಓಪನ್ ಮಾಡಿದ್ದೀನಿ ನಾನು. ಈ ಪ್ಯಾಕೆಟ್ ನೋಡ್ತಿದ್ದೀರಾ, ಇದು ಬಂದು ನೀಲಗಿರಿ ಫಿಶ್ ಟಿಕ್ಕಾ. ಸೊ ಇದನ್ನು ಫಸ್ಟು ಮ್ಯಾರಿನೇಟ್ ಮಾಡೋದನ್ನು ನಂಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಸೊ ಫಸ್ಟ್ ನಾವು ಮಾಡ್ಕೊಳ್ಳೋಣ ಅದನ್ನು. ಓಕೆ, ಆ್ಯಕ್ಚುಲಿ ಇದು ಸ್ವಲ್ಪ ಫ್ರೀಸರಲ್ಲಿ ಇಟ್ಟಿದ್ವಿ ಸ್ವಲ್ಪ ಹೊತ್ತು. ಸೊ ಅದರಿಂದ ಸ್ವಲ್ಪ ಕ್ಲೀನಾಗಿ ಕವರಲ್ಲಿ ಇರೋದೆಲ್ಲ ಬಂದುಬಿಟ್ಟಿದೆ. ಇದು ಆ್ಯಕ್ಚುಲಿ ಎಕ್ಸಸ್ ವಾಟರ್ ಗೀಟರ್ ಏನು ಹಾಕಬೇಕು ಅಂತ ಏನೋ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ಸೊ ಆದರೂ ನಾವು ಸ್ವಲ್ಪ ಹಾಕೋಣ ಅಂತ ಇದ್ದೀವಿ. ಓಕೆ, ಇದನ್ನು ಒಂದು ಇನ್ನೊಂದು 10 ಮಿನಿಟ್ಸ್ ಇದು ನನಗೆ ಎತ್ತಿಟ್ಬಿಡೋಣ. ಸೊ ಆಮೇಲೆ ಕಂಟಿನ್ಯೂ ಮಾಡೋಣ. ಓಕೆ, ಈಗಾಗ ನಾವು ಒಲೆನೂ ಅಣಿಸಾಯಿತು. ಚಿಕ್ಕದು ಒಂದು ಸ್ಟೌವ್ ಇಟ್ಕೊಂಡಿದ್ದೀವಿ. ಸೊ ಅದ್ರ ಮೇಲೆ ಇವಾಗ ಪ್ಯಾನ್ ಇಟ್ಟಾಯಿತು, ಪಬ್ಜಿ ಪ್ಯಾನು. ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಹಿಂದೆಗಡೆನು ಫಿಶ್ ಆಯ್ತಲ್ಲ, ಸೇಮ್ ಫಿಶ್ ಅಲ್ಲ ಇದು, ಅದು ಬೇರೆ ಫಿಶು. ಇದನ್ನು ಈ ಫಿಶ್ನ ಇದಕ್ಕೆ ಹಾಕ್ತಾ ಇದ್ದೀವಿ. ನೀಟಾಗಿ ಒಂದೊಂದಾಗಿ ಹಾಕೋಣ, ಅದಕ್ಕೆ ನಮ್ಮ ಎಣ್ಣೆ ಹಾಕೋಲ್ಲ. ಓಕೆ, ಎಣ್ಣೆ ಕಾಯ್ಬೇಕು ಇನ್ನ ಸ್ವಲ್ಪ. ಎಣ್ಣೆ ಕಾದ್ಮೇಲೆ ಫಿಶ್ ಹಾಕ್ಬಿಡೋಣ. ಕರೆಕ್ಟಾಗಿ 4 ಮಿನಿಟ್ಸ್ ಅಂದರೆ 4 ನಿಮಿಷ ಕರೆಕ್ಟಾಗಿ ಇದು ಈ ಡೈರೆಕ್ಷನಲ್ಲಿ ಬೇಯಬೇಕು. ಫಿಶ್ ಸ್ಮೆಲ್ ಕೂಡ ನನಗೆ ಅಷ್ಟೊಂದಾಗಿ ಬರ್ತಿಲ್ಲ, ಬಟ್ ಆದರೆ ಮಸಾಲೆ ಸ್ಮೆಲ್ಲು ಸಕಾಲ ಬರ್ತಾ ಇದೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ಬಟ್ ನೀವು ಫಸ್ಟ್ ವೀಡಿಯೋ ನೀವು ಏನಾದರೂ ನಾನು ನೋಡಿದರೆ ಆ್ಯಕ್ಚುಲಿ ಗೊತ್ತಿರುತ್ತೆ. ಆ್ಯಕ್ಚುಲಿ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟೊಂದು ಕ್ರೀಮಿ ಕ್ರೀಮಿ ಬರುತ್ತೆ ಚಿಕನ್ ಅಂತ. ಸೊ ಚೆನ್ನಾಗಿತ್ತು, ಸೊ ಆಯಿತು. ಫಿಶ್ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ನೋಡೋಣ ಹೆಂಗೆ ಬರುತ್ತೆ ಅಂತ. ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿರೋದೇ ಆ ಕಡೆ ಅದಕ್ಕೆಲ್ಲ ಸರಿಯಾಗಿ ಎಣ್ಣೆ ಹೋಗಿಲ್ಲ. ಓಕೆ, ಈಗ ಕರೆಕ್ಟಾಗಿ 4 ಮಿನಿಟ್ಸ್ ಆಗಿಲ್ಲ, ಬಟ್ ಪೊಸಿಷನ್ನ ಚೇಂಜ್ ಮಾಡೋಣ. ಇವಾಗ ಮತ್ತೆ ಎಲ್ಲದನ್ನು ಉಲ್ಟಾದ್ರೆ ಹಾಕ್ಬಿಡೋಣ ಎಲ್ಲ ಫಿಶ್ ನಾನು. ನೋಡ್ತಿರ್ಬೋದು ನೀವು ಹೆಂಗೆ ರೋಸ್ಟ್ ಆಗಿದೆ ಅಂತ. ಸಕ್ಕದಾಗಿ ರೋಸ್ಟ್ ಆಗಿದೆ, ಸ್ಮೆಲ್ಲು ಸೂಪರ್ ಆಗಿದೆ. ಸೊ ನಾವು ವೇಟ್ ಮಾಡೋಣ ಸ್ವಲ್ಪ. ನಾನು ಅವಾಗ ಒಂದು ಅರ್ಧ ಸ್ಪೂನ್ ಎಣ್ಣೆ ಕಡಿಮೆ ಆಗಿದೆ, ಸೊ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಓಕೆ, ಈಗ ಮೇಯ್ನಾಗಿ ಬಂದು ಫಿಶ್ಶು ಯಾಕೆ ಎಲ್ಲರೂ ಮೇಯ್ನಾಗಿ ಇಷ್ಟಪಡ್ತಾರೆ ನನ್ನ ಪ್ರಕಾರ ಬಂದರೆ, ಒಂದು ನೀರಂದ್ರೆ ಎಲ್ಲರಿಗೂ ಇಷ್ಟ, ಅದಕ್ಕೋಸ್ಕರ ನೀರಲ್ಲಿರೋ ಪ್ರಾಣಿಗಳನ್ನ ತಿನ್ಬೋಣ ಅಂತ ಯೋಚನೆ ಮಾಡ್ತಾ ಗೊತ್ತಿಲ್ಲ. ಸೊ ಆದರೆ ಫಿಶ್ ಬಂದು ಯಾವಾಗಲೂ ಟೇಸ್ಟ್ ಇಷ್ಟೇ, ಬಟ್ ಇದು ಬಂದು ಇನ್ನೊಂದು ಮೇಯ್ನ್ ಏನು ಬಂದು ಆ್ಯಕ್ಚುಲಿ ಇದರಲ್ಲಿ ಬೋನ್ ಇಲ್ಲ. ಸೊ ಮತ್ತು ಆ ಫ್ಲೇವರ್ಸ್ ಎಲ್ಲ ಸಕಾಲ ಬರ್ತಾ ಇದೆ. ನಾನು ಎತ್ತಿನ ಅಂತ ಬೇರೆಯವ್ರ ಕೈಲೇ ಮಾಡಿ ತಿನ್ನೋದೆ, ನಾವು ತಿನ್ನೋದು ಬೇಡವಾ. ಅದಕ್ಕೆ ನಾನು ನನ್ನ ಕೈಯಿಂದ ಮಾಡಿ ನಾನೇ ತಿನ್ನೋಣ ಅಂತ ಅಂದ್ಕೊಂಡೆ. ಬಟ್ ಏನು ಮಸಾಲೆ ಬೇರೆ ಹಾಕಿದ್ರೇನು ಒಲೆ ಹಚ್ಚಿ ನಾವಲ್ವಾ ತಿನ್ಬೋದು. ನನಗೆ ಕಾಯ್ತಾ ಇದ್ದೀನಿ, ಈ ಟೈಮ್ ಓಡ್ತಾ ಇದ್ದೇವೆ. ನಾನು ಕರೆಕ್ಟಾಗಿ 4 ಸೆಕೆಂಡ್ ಐತೆ. 3 2 1 ಎಸ್ ಫಿನಿಶ್. ಸೊ 4 ಮಿನಿಟ್ ಒಂದೇ ನಿಮಿಷನೂ ಕಾಯಿಲ್ಲ ಇನ್ನ, ನನ್ನ ಟೈಮ್ ಆಯಿತು. ಸೊ ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಬಿಟ್ಟು ನಾನು ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಹೆಂಗೈತೆ ಅಂದ್ಬಿಟ್ಟು. ಆ್ಯಕ್ಚುಲಿ
ಎಲ್ಲರೂ ತವ ಇಡ್ತಾರೆ, ತವ ಇಟ್ಮೇಲೆ ಎಣ್ಣೆ ಹೋಯ್ತಾರೆ, ಎಣ್ಣೆ ಹೋಯ್ತು ಬಿಸ್ಕಿಟ್ ತರ, ಅದೆಲ್ಲ ಬೇರೆ ವಿಷಯ. ನೆಕ್ಸ್ಟ್ ಏನ್ ಮಾಡೋಕ್ಕಿಂತ ಮುಂಚೆ ಅಂತ ಯೋಚನೆ ಮಾಡೋಕ್ಕಿಂತ ತಿನ್ನೋದು ಯಾವಾಗ ಅಂತಲೇ ತಲೆ ಇರ್ತೈತೆ ಯಾವಾಗಲೂ, ಯಾಕೋ ಗೊತ್ತಿಲ್ಲ. ಸೊ ಇವಾಗ ತಿನ್ಬೇಕು, ಈಗ ಫಸ್ಟ್ ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಸ್ಮೆಲ್ ನೋಡೋಣ. ಸ್ಮೆಲ್ ಬಂದು ಸೀರಿಯಸ್ ಆಗಿ ಪರ್ಫೆಕ್ಟ್ ಆಗೈತೆ. ನಾರ್ಮಲ್ ಆಗಿ ಮನೆಗೆ ಏನಾದ್ರು ಫಿಶ್ ತಗೊಂಡ್ಬಂದು ಮಾಡಿದ್ರು ಅಟ್ಲೀಸ್ಟ್ ಒಂದು ರಾಸ್ ಸ್ಮೆಲ್ ಬಂದೇ ಬರುತ್ತೆ ನಾರ್ಮಲ್ ಆಗಿ. ಸೊ ಆದರೆ ಈ ಸ್ಮೆಲ್ ಕೂಡ ನಮ್ಗೆ ಅಷ್ಟೊಂದಾಗಿ ರಾಸ್ ಸ್ಮೆಲ್ ಏನು ಬರ್ತಾ ಇಲ್ಲ, ಅಷ್ಟೊಂದಾಗಲ್ಲ, ಕಂಪ್ಲೀಟ್ ಆಗಿ ರಾಸ್ ಸ್ಮೆಲ್ ಬರ್ತಾ ಇಲ್ಲ. ಬಟ್ ಫ್ಲೇವರ್ ಮಾತ್ರ ಸೀರಿಯಸ್ ಆಗಿ ಸೂಪರ್ ಆಗೈತೆ, ಸ್ಮೆಲ್ಲು ಸಕ್ಕತ್ತಾಗೈತೆ. ನಾನು ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಆಮೇಲೆ ಇನ್ನೊಂದು, ಜಾಸ್ತಿ ನಾವು ಆಯಿಲ್ ಹಾಕಿಲ್ಲ, ಅದೊಂದು ಯೋಚನೆ ಮಾಡಬೇಕಾಗಿರೋ ವಿಷಯ. ಕರೆಕ್ಟಾಗಿ ಹಾಕಿರೋದು ಬರೀ 3 ಸ್ಪೂನ್ ಆಯಿಲ್, 3 ಸ್ಪೂನ್ ಆಯಿಲಲ್ಲಿ ಫಿಶ್ ರೆಡಿ ಆಗಿಬಿಟ್ಟಿದೆ ಅಂದರೆ. ಸೊ ಇದು ಹೆಲ್ತಿ ಅಂತ ಕೂಡ ನಾವು ಹೇಳ್ಕೋಬೋದು. ಫಿಶು ಇದು ವಿಷು ತಟ್ಟೆ ವಿಷು ತಿನ್ನೋದು ವಿಷು ಸೂಪರ್ ಆಗಿದೆ. ನೀವೆಲ್ಲರೂ ಮನೇಲಿ ತರ್ಸ್ಕೊಂಡು ಟ್ರೈ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ಅಷ್ಟು ಚೆನ್ನಾಗಿದೆ. ನನಗೆ ನೆನ್ನೆ ಆಲ್ಮೋಸ್ಟ್ ನಾನು ಲಾಸ್ಟ್ ವೀಡಿಯೋ ನೋಡಿದೆ, ಚಿಕನ್ಗಿಂತನೂ ಇದು ಸೂಪರ್ ಆಗೈತೆ. ಸೊ ನಿಮಗೆ ವಿಶೇಷ ಸ್ಪೆಷಲ್ ಇನ್ಸ್ಟಾಲ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ಯಾವ ಐಟಮ್ಸ್ ಅದರಲ್ಲಿದೆ ಅಂತ. ರೆಡಿ ಟು ಕುಕ್ ಅಂತ ಬರೋದು ಒಂದು ಆಪ್ಷನ್ ಬರುತ್ತಲ್ಲ, ಆ ಆಪ್ಷನ್ ನೋಡಿ. ಇದು ಬಂದು ನೀಲಗಿರಿ ಫಿಶ್ ಟಿಕ್ಕಾ, ಇದನ್ನು ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿದವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಇಲ್ಲ ಟ್ರೈ ಮಾಡ್ತೀನಿ ಅನ್ನೋರು ಕೂಡ ಕಮೆಂಟ್ ಮಾಡಿ, ಟ್ರೈ ಮಾಡಬಾರ್ದು ಅನ್ನೋರು ಕೂಡ ಕಮೆಂಟ್ ಮಾಡಿ ಏನಕ್ಕೆ ಅನ್ನೋ ಸ್ವಲ್ಪ ರೀಸನ್ ಹಾಕ್ಬಿಡಿ ಅಷ್ಟೇ, ಓಕೆನಾ. ಸೊ ನೆಕ್ಸ್ಟ್ ಬಂದು ನನಗಿಷ್ಟ ಆಗಿರ್ತಕ್ಕಂಥ ಫ್ರಾನ್ಸು, ನನಗಿಷ್ಟ ಆಗಿರ್ತಕ್ಕಂಥ ಫ್ರಾನ್ಸ್ ಇದೆ. ಸೊ ನನಗೆ ಈ ವಿಡಿಯೋ ಲೆಂತ್ ಆಯಿತು, ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕ ಹಾಕ್ತೀನಿ. ನೀವು ಪ್ರೀವಿಯಸ್ ವಿಡಿಯೋ ಒಂದು ನೋಡ್ಕೊಂಡು ಬಂದ್ಬಿಡಿ, ನೆಕ್ಸ್ಟ್ ವೀಡಿಯೋ ರೆಡಿ ಆಗಿಬಿಡಿ, ಈ ವಿಡಿಯೋ ಫಸ್ಟ್ ಫುಲ್ ನೋಡಿಬಿಡಿ. ಬೈ. Bye.